ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೇತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಧರ್ಮರಾಜನು ವಿರಾಟ ನಗರದಲ್ಲಿ ಅಜ್ಞಾತವಾಸವನ್ನು ನಡೆಸುವುದಾಗಿ ತೀರ್ಮಾನಿಸಿ ತಾನು ಯತಿವೇಷದಿಂದ ಅಲ್ಲಿರುವುದಾಗಿ ತಿಳಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ವೈಶಂಪಾಯನನು ಜನಮೇಜಯನನ್ನು ಕುರಿತು, ರಾಜ ಕೇಳು, ಸತ್ಯಸಂಧರು ಉದಾರ ಮನಸ್ಸುಳ್ಳವರು ಆದ ಪಾಂಡವರು ತಮ್ಮ ವನವಾಸ ಕಾಲವನ್ನು ಕಳೆದ ಮೇಲೆ ಮುಂದಿನ ಕಾರ್ಯವನ್ನು ಕುರಿತು ತಿರುಗಿ ಧೌಮ್ಯರೊಡನೆ ಆಲೋಚಿಸತೊಡಗಿದರು. ಆಗ ಕುಂತಿ ಪುತ್ರನಾದ ಯುಧಿಷ್ಠಿರನು ತನ್ನ ತಮ್ಮಂದಿರನ್ನು, ದ್ರೌಪದಿಯನ್ನು, ಧೌಮ್ಯರನ್ನು ನೋಡಿ ಹೀಗೆಂದು ಹೇಳುವನು, ನಾವು ರಾಜ್ಯವನ್ನಗಲಿ ಬಂದು ಹೀಗೆ 12 ವರ್ಷಗಳಾದವು. 13ನೆಯ ವರ್ಷವು ಆರಂಭವಾಯಿತು. ಈ 1 ವರ್ಷವನ್ನು ಕಳೆಯುವುದೇ ನಮಗೆ ಬಹಳ ಕಷ್ಟತರವಾಗಿದೆ. ಆದುದರಿಂದ ಓ ಅರ್ಜುನ, ಈ ಮುಂದಿನ ವರ್ಷದಲ್ಲಿ ನಮ್ಮ ವಾಸಕ್ಕೆ ಅನುಕೂಲವಾದ ಸ್ಥಳವೊಂದನ್ನು ಆಲೋಚಿಸಿ ನೋಡು. ಈಗ 13ನೆಯ ವರ್ಷವು ಬಂದು ಬಿಟ್ಟಿತು. ನಾವು ಎಲ್ಲಿ ವಾಸ ಮಾಡಬಹುದು? ನಾವೆಲ್ಲರೂ ಒಂದಾಗಿ ಸೇರಿಯೇ ದ್ರೌಪದಿಯೊಡನೆ ಆ ಧೃತರಾಷ್ಟ್ರ ಪುತ್ರರಿಗೆ ತಿಳಿಯದಂತೆ ಈ 1 ವರ್ಷ ಕಾಲವನ್ನು ಕಳೆಯಬೇಕು ಎಂದನು. ಅದಕ್ಕೆ ಆ ಅರ್ಜುನನು, ಮಹಾರಾಜ, ಭರತಕುಲೋತ್ತಮ, ಆ ಧರ್ಮದೇವತೆಯ ವರಪ್ರಸಾದದಿಂದ ನಾವು ಬೇರೆ ಜನರಿಗೆ ತಿಳಿಯದಂತೆ ವಾಸ ಮಾಡಬಹುದಲ್ಲವೇ? ಸುರಕ್ಷಿತಗಳಾಗಿಯೂ ರಮಣೀಯಗಳಾಗಿಯೂ ಇರುವ ಕೆಲವು ದೇಶಗಳ ಹೆಸರನ್ನು ನಾನು ತಿಳಿಸುವೆನು. ಅವುಗಳಲ್ಲಿ ನಿನಗೆ ಯುಕ್ತವಾಗಿ ತೋರಿದ ಯಾವುದಾದರೂ ಒಂದು ಸ್ಥಳವನ್ನು ನೀನೇ ನಿಶ್ಚಯಿಸು. ನಮ್ಮ ಕುರುದೇಶಗಳ ಸುತ್ತಮುತ್ತಿನಲ್ಲಿ ಅತಿ ರಮಣೀಯವಾದ ಎಷ್ಟೋ ದೇಶಗಳುಂಟು. ಪಾಂಚಾಲ ದೇಶಗಳುಂಟು, ಮತ್ಸ್ಯ ದೇಶಗಳುಂಟು, ಹಾಗೆಯೇ ಸಾಲ್ವ, ವೈದೇಹ, ಬಾಹ್ಲಿಕ, ದಶಾರ್ಣ, ಶೂರಸೇನ, ಕಳಿಂಗ, ಮಾಗಧವೆ ಮೊದಲಾಗಿ ಹಲವು ದೇಶಗಳಿವೆ. ಅವುಗಳಲ್ಲಿ ವಿರಾಟನ ಪಟ್ಟಣವು ಅತ್ಯಂತ ರಮಣೀಯವಾಗಿ, ಜನಸಮೃದ್ಧವಾಗಿ, ಯಾವಾಗಲೂ ಸುಭಿಕ್ಷವಾಗಿ, ಐಶ್ವರ್ಯದಿಂದಲೂ ಬಹಳ ಮೇಲೆನಿಸಿಕೊಂಡಿರುವುದಾಗಿ ಕೇಳಿರುವೆನು. ಅದರಂತೆಯೇ ಇನ್ನೂ ಬೇರೆ ಬೇರೆ ಎಷ್ಟೋ ರಾಷ್ಟ್ರಗಳುಂಟೆಂದು ಕೇಳುವೆವು. ಅವುಗಳಲ್ಲಿ ನಿನಗೆ ಸಮ್ಮತವಾದ ದೇಶಕ್ಕೆ ನಾವೆಲ್ಲರೂ ಹೋಗಿ ವಾಸ ಮಾಡುವೆವು. ಅಣ್ಣ, ಮೇಲೆ ಹೇಳಿದ ದೇಶಗಳಲ್ಲಿ ನಿನಗೆ ಯಾವುದು ವಾಸಯೋಗ್ಯವೆಂದು ತೋರುವುದು? ನಾವು ರಾಜ್ಯ ಭ್ರಷ್ಟರಾಗಿ ಬಂದೆವೆಂದು ಈಗ ನೀನು ಮನಸ್ಸಿನಲ್ಲಿ ವ್ಯಸನಕ್ಕೆ ಅವಕಾಶ ಕೊಡಬಾರದು. ಮುಂದಿನ ಆಲೋಚನೆಯನ್ನು ಮಾಡಬೇಕು ಎಂದನು. ಅದಕ್ಕೆ ಆ ಧರ್ಮರಾಜನು, ಎಲೆ ವತ್ಸ, ಮಹಾಬಾಹು, ನೀನು ಹೇಳಿದುದೇನೋ ವಾಸ್ತವವೇ. ಮಹಾಮಹಿಮನು, ಸರ್ವಭೂತೇಶ್ವರನು, ನಮಗೆ ಪ್ರಭುವು ಆದ ಆ ಧರ್ಮದೇವನು ಹೇಳಿದಂತೆಯೇ ನಡೆಯುವುದರಲ್ಲಿ ಸಂದೇಹವಿಲ್ಲ. ಅದು ತಪ್ಪಲಾರದು. ಆದರೆ ಈಗ ನಾವೆಲ್ಲರೂ ಒಂದಾಗಿ ಕಲೆತು ಚೆನ್ನಾಗಿ ಆಲೋಚಿಸಿ ನಮ್ಮ ಅಜ್ಞಾತವಾಸಕ್ಕಾಗಿ ರಮಣೀಯವಾಗಿಯೂ, ಕ್ಷೇಮಕರವಾಗಿಯೂ, ಯಾವ ವಿಧದಲ್ಲಿಯೂ ನಿರ್ಭರವಾಗಿಯೂ ಇರುವ ಒಂದು ಸ್ಥಳವನ್ನು ನಿರ್ಧರಿಸಿಟ್ಟುಕೊಳ್ಳಬೇಕಾದುದು ಅವಶ್ಯವಲ್ಲವೇ? ವತ್ಸ, ಅರ್ಜುನ, ನೀನು ಹೇಳಿದಂತೆ ಮತ್ಸ್ಯ ದೇಶಾಧಿಪತಿಯಾದ ವಿರಾಟನು ಬಹಳ ಬಲಾಢ್ಯನು. ಅಲ್ಲದೆ ಅವನಿಗೆ ಪಾಂಡವರಲ್ಲಿ ಸಹಜವಾದ ಪ್ರೇಮವುಂಟು. ಮತ್ತು ಅವನು ಧರ್ಮಶೀಲನು, ಉದಾರ ಸ್ವಭಾವವುಳ್ಳವನು, ವಯೋವೃದ್ಧನು, ಸಾಧು ಜನಪ್ರಿಯನು, ಗುಣಾಢ್ಯನು, ಲೋಕಪ್ರಸಿದ್ಧವಾದ ಖ್ಯಾತಿ ಉಳ್ಳವನು, ದೃಢ ಭಕ್ತಿಯುಳ್ಳವನು, ಜಿತೇಂದ್ರಿಯನು. ಆದುದರಿಂದ ಓ ಪಾರ್ಥ, ಆ ಮತ್ಸ್ಯರಾಜನ ಆಶ್ರಯದಲ್ಲಿ ಇರುವುದೇ ಉತ್ತಮವೆಂದು ನನಗೆ ತೋರುವುದು. ನಿಮ್ಮೆಲ್ಲರಿಗೂ ಸಮ್ಮತವಾದರೆ ನಾವೆಲ್ಲರೂ ಈ ಮುಂದಿನ 12 ತಿಂಗಳ ಕಾಲವನ್ನು ಆ ವಿರಾಟ ನಗರದಲ್ಲಿ ಆ ರಾಜನ ಸೇವೆಯನ್ನು ಮಾಡುತ್ತಾ ಕಳೆಯಬಹುದು. ಆದರೆ ನಮ್ಮಲ್ಲಿ ಯಾರು ಯಾರು ಎಂತಹ ವೃತ್ತಿಗಳನ್ನು ಅವಲಂಬಿಸಿ ಆ ರಾಜನ ಸೇವೆಯಲ್ಲಿ ಇರಬಹುದು ಅದನ್ನು ಈಗಲೇ ನಿಶ್ಚಯಿಸಬೇಕು. ಆದುದರಿಂದ ನಿಮ್ಮಲ್ಲಿ ಯಾರು ಯಾರು ಯಾವ ಯಾವ ಕೆಲಸವನ್ನು ಮಾಡಬಲ್ಲಿರೆಂದು ತಿಳಿಸಿರಿ ಎಂದನು. ಆಗ ಅರ್ಜುನನು, ಅಣ್ಣ, ನಮ್ಮ ವಿಚಾರವು ಹಾಗಿರಲಿ. ಮಹಾರಾಜನಾದ ನೀನು ಆ ವಿರಾಟನಗರದಲ್ಲಿ ಯಾವ ವಿಧವಾದ ಕಾರ್ಯದಿಂದ ಅವನ ಸೇವೆಯನ್ನು ಮಾಡಬಹುದೋ ಅದನ್ನು ಮೊದಲು ತಿಳಿಸು. ಅಣ್ಣ, ನೀನಾದರೂ ನಿಷ್ಕಪಟವಾದ ವೃತ್ತಿಯಿಂದಲೇ ಯಾವಾಗಲೂ ಇರತಕ್ಕವನು, ಧರ್ಮ ಮಾರ್ಗದಲ್ಲಿಯೇ ದೃಢವಾಗಿ ನೆಲೆಸಿದವನು, ಅಸೂಯಾದಿ ದುರ್ಗುಣಗಳಿಲ್ಲದವನು, ಯಾವಾಗಲೂ ಸತ್ಯವನ್ನೇ ನುಡಿಯತಕ್ಕವನು, ಯಜ್ಞಗಳನ್ನು ನಡೆಸಿದವನು, ಕ್ರೋಧ ಲೋಭಗಳನ್ನು ಜಯಿಸಿದವನು, ಕೇವಲ ಮೃದು ಸ್ವಭಾವವುಳ್ಳವನು, ಉದಾರ ಬುದ್ಧಿಯುಳ್ಳವನು,
ಅಕಾರ್ಯಗಳಿಗೆ ನಾಚುವ ಸ್ವಭಾವವುಳ್ಳವನು, ಧಾರ್ಮಿಕನು, ಸತ್ಯ ಪರಾಕ್ರಮನು. ಮೊದಲೇ ತಪಸ್ಸಿನಿಂದ ಕಂದಿದ ದೇಹವುಳ್ಳ ನೀನು ಆ ರಾಜನಲ್ಲಿ ಯಾವ ಬಗೆಯ ಸೇವಾ ಕಾರ್ಯವನ್ನು ತಾನೇ ಮಾಡಬಹುದು? ಕಾರ್ಯಗಳಲ್ಲಿ ಕಪಟವಾಗಿಯಾಗಲಿ ಕ್ರೂರವಾಗಿಯಾಗಲಿ ವರ್ತಿಸುವುದು ನಿನ್ನ ಸುಸ್ವಭಾವಕ್ಕೆ ವಿರುದ್ಧವು. ಹೀಗಿರುವಾಗ ನೀನು ಆ ರಾಜನಲ್ಲಿ ಯಾವ ಕೆಲಸವನ್ನು ಮಾಡಬಹುದು? ಮಹಾರಾಜ, ಪಾಪ ಬುದ್ಧಿಯುಳ್ಳವರಿಗೆ ಯೋಗ್ಯವಾದ ಯಾವ ಕಷ್ಟಾನುಭವಕ್ಕೂ ನೀನು ಅರ್ಹನಲ್ಲ. ಹೀಗಿರುವಾಗ ನಿನಗೆ ಬಂದೊದಗಿರುವ ಇಂತಹ ಮಹಾಘೋರವಾದ ಕಷ್ಟ ದಶೆಯಿಂದ ನೀನು ಉತ್ತೀರ್ಣನಾಗುವುದು ಹೇಗೆ ಎಂದನು. ಅರ್ಜುನನು ಹೇಳಿದ ಮಾತನ್ನು ಕೇಳಿ ಧರ್ಮರಾಜನು, ಅರ್ಜುನ, ವಿರಾಟನಲ್ಲಿ ನಾನು ಮಾಡುವ ಕಾರ್ಯವೇನೆಂಬುದನ್ನು ತಿಳಿಸುವೆನು ಕೇಳು. ಮತ್ಸ್ಯ ದೇಶಕ್ಕೆ ಆನಂದಕರನಾದ ಆ ರಾಜನಲ್ಲಿಗೆ ಹೋಗಿ ಅವನ ಸಭಾನಾಯಕನಾಗಿರಬೇಕೆಂಬುದು ನನ್ನ ಉದ್ದೇಶವು. ನಾನು ಅಶ್ವವಿದ್ಯೆಯನ್ನು ಕಲಿತಿರುವೆನು, ಪಗಡೆಯಾಟವನ್ನು ಚೆನ್ನಾಗಿ ಆಡಬಲ್ಲೆನು. ನನ್ನ ಹೆಸರು ಕಂಕನೆಂದು ಹೇಳಿಕೊಂಡು ಅವನ ಆಶ್ರಯವನ್ನು ಪಡೆಯುವೆನು. ವತ್ಸ, ಪಾರ್ಥ, ನನ್ನಲ್ಲಿ ಚಿನ್ನ ಬೆಳ್ಳಿಗಳಿಂದಲೂ ಸ್ಫಟಿಕ ವೈಡೂರ್ಯಗಳಿಂದಲೂ ದಂತದಿಂದಲೂ ನಿರ್ಮಿತಗಳಾದ ಕಪ್ಪು ಮತ್ತು ಕೆಂಪು ಬಣ್ಣದ ನಾನಾ ಬಗೆಯ ಚಾರಿಗಳುಂಟು. ಅವು ಬಹಳ ಅಂದವಾಗಿ ಒಳ್ಳೆ ಕಾಂತಿ ವಿಶಿಷ್ಟಗಳಾಗಿ ಮೇಲೆ ಮೇಲೆ ನೋಡಬೇಕೆಂಬ ಆಶೆಯನ್ನು ಹುಟ್ಟಿಸುವಂತಿರುವವು. ಅರಸನ ಮತ್ತು ಗೋವಿನ ಗುರುತುಳ್ಳ ಮಂಗಳಕರವಾದ ಆ ಚಾರಿಗಳನ್ನು ಹಾಸುವೆನು. ಅಲ್ಲದೆ ವತ್ಸ, ಅರ್ಜುನ, ಬಣ್ಣದಲ್ಲಿ ಕೆಂಪಾಗಿ ಮರಕತ ರತ್ನ ಖಚಿತವಾಗಿಯೂ ಅಂದವಾಗಿಯೂ ನೋಡುವವರಿಗೆ ಆನಂದಕರವಾಗಿಯೂ ಒಳ್ಳೆ ಸಮರ್ಥರಾದ ಶಿಲ್ಪಿಗಳಿಂದ ನಿರ್ಮಿತಗಳಾಗಿಯೂ ಇರುವ ಪಗಡೆ ಕಾಯಿಗಳು ನನ್ನಲ್ಲಿವೆ. ತತ್ಕಾಲಕ್ಕೆ ಅವೇ ನನ್ನ ಭಾಗಕ್ಕೆ ಧನದಂತಿವೆ. ಆ ಕಾಯಿಗಳನ್ನು ಕೈಯಿಂದ ಮುಟ್ಟಿದರೂ ಮನುಷ್ಯರ ಮನಸ್ಸಿಗೆ ಒಂದು ಬಗೆಯ ಹರ್ಷ ಉಂಟಾಗುವುದು. ಹಳ್ಳ ತೆಟ್ಟಿಲ್ಲದೆ ಸಮವಾಗಿಯೂ ಧೂಳಿಲ್ಲದೆ ಶುದ್ಧವಾಗಿಯೂ ಇರುವ ಸ್ಥಳದಲ್ಲಿ ಚಾರಿಗಳನ್ನು ಹಾಸಿ ನಾಳಗಳನ್ನು ಉರುಳಿಸುತ್ತಿರುವುದೇ ನನಗೆ ಒಂದು ವಿನೋದವಾದ ಕಾಲಕ್ಷೇಪವೆನಿಸುವುದು. ಇದಲ್ಲದೆ ನಾನು ಕಂಕನೆಂಬ ಸನ್ಯಾಸಿಯಾಗಿ ವಿರಾಟನ ಸಭೆಯಲ್ಲಿ ಸೇರಿದಾಗ ಜ್ಯೋತಿಷ್ಯದಲ್ಲಿಯೂ ಪಕ್ಷಿ ಶಕುನಗಳಲ್ಲಿಯೂ ಇತರ ನಿಮಿತ್ತ ಅಂದರೆ ಶಕುನ ಶಾಸ್ತ್ರದಲ್ಲಿಯೂ ಪಗಡೆಯಾಟದಲ್ಲಿಯೂ ನಾನು ಹಿಂದೆ ಕ್ರಮವಾಗಿ ಓದಿದ ಬ್ರಹ್ಮಜ್ಞಾನ ಬೋಧನವಾದ ವೇದದಲ್ಲಿಯೂ ಎಲ್ಲ ವೇದಾಂಗಗಳಲ್ಲಿಯೂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳಲ್ಲಿಯೂ ನೀತಿಶಾಸ್ತ್ರಗಳಲ್ಲಿಯೂ ಪಾರಂಗತನಂತೆ ತೋರಿಸಿಕೊಂಡು ಆಯಾ ವಿಷಯಗಳಲ್ಲಿ ಅವನು ನನ್ನನ್ನು ಕೇಳಬಹುದಾದ ಪ್ರಶ್ನೆಗಳಿಗೆಲ್ಲ ಅವನ ಮನಸ್ಸಿಗೆ ತೃಪ್ತಿಕರವಾದ ಉತ್ತರವನ್ನು ಕೊಟ್ಟು ಅವನನ್ನು ಸಂತೋಷಗೊಳಿಸಬಲ್ಲೆನು. ಆ ರಾಜನು ನನ್ನ ಪೂರ್ವ ಚರಿತ್ರೆಗಳನ್ನು ಕುರಿತು ಕೇಳಿದ ಪಕ್ಷದಲ್ಲಿ ಪೂರ್ವದಲ್ಲಿ ನಾನು ಯುಧಿಷ್ಠಿರನಿಗೆ ಪ್ರಾಣಕ್ಕೆ ಸಮವಾದ ಸ್ನೇಹಿತನಾಗಿದ್ದೇನೆಂದು ಹೇಳುವೆನು. ಈ ರೀತಿಯಾಗಿ ನಿಜ ಸ್ವರೂಪವನ್ನು ಮರೆಸಿಕೊಂಡು ವಿರಾಟ ನಗರದಲ್ಲಿ ಸದಾ ಎಚ್ಚರದಿಂದ ನಿಯತ ಕಾಲವನ್ನು ಕಳೆಯಬೇಕೆಂಬುದು ನನ್ನ ತೀರ್ಮಾನವು. ಈ ನನ್ನ ಉದ್ದೇಶವನ್ನು ನಿಮಗೆ ತಿಳಿಸಿರುವೆನು ಎಂದನು. ಇದು ಎರಡನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.